ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಮಾತನಾಡಿ, ಭೂ ಹಗರಣ, ಭೂ ಕಳ್ಳತನ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳಾಗಿವೆ. ಕಳೆದ 6 ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ಮೀಟ್ನಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆನು. ಆವಾಗ ನಮ್ಮದೇ ಸರ್ಕಾರವಿತ್ತು. ಈಗ ಪ್ರಕರಣಗಳ ಮೇಲೆ ಪ್ರಕರಣಗಳು ಆಗುತ್ತಲೇ ಇವೆ. ಮಲಗಿ ಎದ್ದು ನೋಡುವುದರಲ್ಲಿಯೇ ನಮ್ಮ ಆಸ್ತಿ ಇರುತ್ತದೆಯೋ ಇಲ್ಲವೋ ಎನ್ನುವ ಆತಂಕ ವಿಜಯಪುರ ಜಿಲ್ಲೆ ಹಾಗೂ ನಗರದಲ್ಲಿ ಸೃಷ್ಟಿಯಾಗಿದೆ. ಒಬ್ಬ ಉಪನೋಂದನಾಧಿಕಾರಿ 10 ವರ್ಷ ಜಿಲ್ಲೆಯಲ್ಲಿದ್ದರು, ಇದಕ್ಕೆ ಕಾರಣ ಎಂದು ಜನ ಮಾತನಾಡುತ್ತಿದ್ದಾರೆ. ಕಳೆದ 2016 ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿರುವ ನೋಂದನಾಧಿಕಾರಿಗೆ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಎಂದರು. ಅಲ್ಲಲ್ಲಿ ಕೇಳ್ತಾ ಇದ್ದುದು ಭೂ ಹಗರಣ ಬಗ್ಗೆ. ಭೂ ಹಗರಣ ಭೂಗೌಡರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳಾಗ್ಯವ. ಕಳೆದ 6 ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ನಲ್ಲಿ ಒತ್ತಾಯ ಮಾಡಿದ್ದೆ ಸರ್ಕಾರಕ್ಕೆ. ಅವ್ ನಮ್ಮದೇ ಸರ್ಕಾರ ಇತ್ತು. ಅವಾಗ ನಮ್ಮದು ಕೇಂದ್ರ ರಾಜ್ಯದಲ್ಲಿ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರಿಗೊಂದು ಪತ್ರ ಬರೋದು, ಇದನ್ನು ಎಸ್ ಐ ಟಿಯೋ ಏನೋ ಇತ್ತಲ್ಲ ಶಿವಡಿ ಕ್ಯಾನ್ಸಲ್ ಮಾಡಿ ಎಸ್ ಐ ಟಿ ಮಾಡಿದ್ರು ಮಾಡಿದ್ರು, ಅದಕ್ಕೆ ವಹಿಸಬೇಕು, ವಹಿಸಿ ತನಿಖೆ ಮಾಡಿರಿ ಅಂತ ಒಂದು ಪತ್ರ ಬರೆದಿದ್ದೆವು ಅವ್ರು ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ, ಕಮಿಷನರ್ ಅವ್ರಿಗೆ. ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಮಾಡೋದ್ರಾಗ ಎಲ್ಲ ಸರಿ ಮಾಡಿಕೊಂಡ್ರು. ಮತ್ತು ಅದೇ ನಡೀತಾ ಇದೆ, ಪ್ರಕರಣ ಮೇಲೆ ಪ್ರಕರಣಗಳು. ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡಿದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಿದೆ. ನನ್ನ ಕಡೆ 10,000 ಪ್ರಕರಣಗಳು ಬಂದಿದ್ದು. ನಾನು ಭಾಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದು ಕೆಲವೊಂದು ಪೊಲೀಸ್ ಗಮನಕ್ಕೆ ಬರದೇ ಇದ್ದನ್ನು ಕೂಡ ನಾವು ಅದನ್ನು ಸೆಟ್ಲೈಟ್ ಮಾಡಿ ಮುಗಿಸಿದ್ದು ಕೂಡ ನನ್ನ ಉದಾಹರಣೆ ನನ್ನ ಕಡೆ ಇದಾವೆ. ಒಬ್ಬ ಅಧಿಕಾರಿ 10 ವರ್ಷ ಉಪನೋಂದಣಾಧಿಕಾರಿಯಾಗಿ ಇದ್ದುದು ಇದಕ್ಕೆ ಕಾರಣ ಅನ್ನುವಂಥ ಭಾಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ. ಕಳೆದ 2016 ಇಲ್ಲಿವರೆಗೆ ಒಬ್ಬೇ ಅಧಿಕಾರಿ ಉಪನೋಂದಣಾಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ್ರು, ಅವನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತಾಯಿದೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿಬರ್ತಾ ಇದೆ. ಬರೀ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ, ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ. ಅವಾಗ ಒಂದು 6 ಅಷ್ಟೇ ಅವನು ಬದಲಾವಣೆ ಮಾಡಿದರು. ಅವ್ನು 4-5 ಮತ್ತು ಅವ್ನ ಮ್ಯಾಗ ಒಂದು ಎಲಿಗೇಷನ್ ಮಾಡೋಕೆ ಹಚ್ಚಿ ರಿಟರ್ನ್ ಮತ್ತು ಅವನ್ನ ಹೊಳ್ಳಿ ಅದೇ ಅಧಿಕಾರಿನ ತಂದು ಕೂಡಿಸಿದ್ರು. ಇದು ರಾಜಕೀಯ ಕೈವಾಡ, ರಾಜಕೀಯ ತೀರ್ಮಾನ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ, ಯಾಕಂದರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ. ನಮ್ಮ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರಗಳು, ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ವರ್ಗಾವಣೆ ಇದು ರಾಜಕೀಯ ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ವರ್ಗಾವಣೆಗಳು ಯಾರು ಅಧಿಕಾರಿಗೆ ಬೇಕು ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಭಾಳಷ್ಟು ವರ್ಷಗಳಿಂದ ನಡೆದು ಬಂದದ. ಇದು ನನಗೂ ಕೂಡ ಗೊತ್ತಿತ್ತು. ನಾನು ಶಾಸಕನಿದ್ದಾಗ ಒಂದು ಪ್ರಕರಣ ಕೂಡ ಇಂಥ ಕಂಡು ಬಂದಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ನನಗೆ ರಾಜಕೀಯ ಅನುಭವ 94 ಹೆಚ್ಚು ಅನುಭವ. 94 2004 ನಾನು ಎಮ್ ಎಲ್ ಎ ಆದೆ, 2008 ಒಂದು ಸಲ ಆದೆ. ಅವಾಗ ಒಂದು ಪ್ರಕರಣಗಳು ಭೂ ಹಗರಣಗಳು ಯಾವ ನಡೀಲಿಲ್ಲ. ಇದು ಭಾಳ ದೊಡ್ಡ ಜಾಲದ, ಇದು ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ. ನಾನು ಸಬ್ ರಿಜಿಸ್ಟ್ರಿ ಮಾಡಿ ಅನ್ನೋ ತಿಳಕ್ ಹೋಗಿಲ್ಲ. ಇದಕ್ಕೆ ಬಾಂಡ್ ರೈಟ್ರು ಶಾಮಿಲ್ ಆಗಿರ್ತಾರೆ, ಐಡೆಂಟಿಟಿ ಕಾರ್ಡ್ ಮಾಡಿಕೊಡೋರು, ಆಧಾರ್ ಕಾರ್ಡ್ ಮಾಡಿಕೊಡೋರು, ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡುಪ್ಲಿಕೇಟು ಅವ್ರಿಗೆ ಐ ಡಿ ಕಾರ್ಡು ಎಲ್ಲ ತಯಾರು ಮಾಡಿಕೊಡೋವಂಥ ಒಂದು ಜಾಲನೇ ಇಲ್ಲಿ ಐತಿ. ಅದರಲ್ಲಿ ಕೂಡ ರೆವಿನ್ಯೂ ಇಲಾಖೆಯವರು ಕೂಡ ಭಾಳಷ್ಟು ಮಂದಿ ಇದ್ದಾರೆ ಶಾಮಿಲ್ ಆಗ್ಯಾರ. ಇದು ನಾನು ಒತ್ತಾಯ ಮಾಡ್ತೀನಿ, ಇದನ್ನು ಸಿ ಓ ಡಿ ಕೊಡಬೇಕು. ಸಿ ಓ ಡಿ ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು. ಅವ್ರು ಯಾರ್ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು. ಅವ್ರಿಗೆ ಹೆಂಗೆ ತುಡುಗಾದಕ್ಕಾರೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಹೋಗಿ ಅರ್ಜಿ ಬರೆದಿರ್ತಾರೆ, ತುಡುಗರು ಸಿಕ್ಕ ಕೂಡಲೇ ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ. ಕೆಲವೊಂದು ಒಯ್ದು ಸರಬಜಾರ್ಕು ಎಲ್ಲ ತುಡುಗಲಿ ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತರೋದು ತೋರಿಸಿದ್ದು ಅಂತದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ ಸಿ ಓ ಡಿ ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನು ಅವ್ರಿಗೆ ಹಸ್ತಾಂತರ ಮಾಡಬೇಕು, ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದನ್ನು ನಾನು ಒಂದು 15 ಇಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಪತ್ರಿಕಾ ಸಭೆಯಲ್ಲಿ ಹೇಳಿದರು.
ಇದು ನನ್ನ ಕ್ಷೇತ್ರಕ್ಕೂ ಒಬ್ಬ ವ್ಯಕ್ತಿ ಈ ಥರ ಮಾಡಿದಾನ, ಅದು ರೆಡ್ಡಿ ಅನ್ನೋವಂಥ ಹೆಸರು ನಾನು ನೋಡಿದೆ. ಅದು ನಾನು ಒಂದು ವಾರದಲ್ಲಿ ಅದನ್ನು ಕ್ರಮ ತೊಗೊಳಕ್ಕೆ ಹೇಳ್ತೀನಿ, ಇದಕ್ಕೊಬ್ಬ ನೋಡಲ್ ಅಧಿಕಾರಿ ನೇಮಿಸ್ತೀನಿ, ಇದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಹೇಳಿದರು. ಅದು ಆದ ನಂತರ ಯಾವುದೇ ರಿಸಲ್ಟ್ ಬರೆದಿಲ್ಲ, ಅದ್ರ ಪ್ರಕರಣಗಳು ಮತ್ತೆ ಆಗ್ತಾಯಿದ್ದಾವೆ. ಎಷ್ಟು ಜನರಿಗೆ ತೊಂದರೆ ಆಗಿದೆ ಅಂದರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ತೊಗೋಬೇಕಂದ್ರೆ ರಗಡಾಗಿರ್ತದೆ. ಸಾಮಾನ್ಯ ಮಧ್ಯಮ ವರ್ಗದ ನೌಕರಸ್ಥೆ ಎಸ್ ಡಿ ಸಿನೋ ಎಫ್ ಡಿ ಸಿನೋ ಭೂಮಾಸ್ತೋ ಒಂದು ಪ್ಲಾಟ್ ತೊಗೋಬೇಕಂದ್ರೆ 20-30 ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗನ್ನು ಮಾಡಿ ತೊಗೊಂಡಿರ್ತಾನೆ. ಮುಂದೆ ಅವನು ಪ್ಲಾಟಿಯಲ್ಲಿ ಇರೋಂಗಿಲ್ಲ, ಉತ್ತಾರಿನ ಚೇಂಜ್ ಆಗಿ ಮತ್ತೊಬ್ಬರು ಬರ್ಲಕ್ಕೆ ಬಂದು ಕೂತ್ಬಿಟ್ಟಿರ್ತಾರೆ. ಏನು ಮಾಡೋಕೆ, ಅವನು ಇಡೀ ಜೀವನದ ಒಂದು ಸಂಪಾದನೆಯೇ ಪೂರ್ತಿ ಮತ್ತೊಬ್ರು ಪಾಲಾಗದಕ್ಕ ಕೋರ್ಟಿಗೆ ಹೋದ್ರೆ ಜಲ್ದಿ ಇತ್ಯರ್ಥ ಆಗಂಗಿಲ್ಲ, ಪೊಲೀಸ್ ಕೇಸ್ ಕೊಟ್ಟರೆ ಜಲ್ದಿ ಬಗೆಹರಿಯಂಗಿಲ್ಲ. ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋತ ಹೋಗ್ಬಿಡ್ತೀವಿ. ಮುಂದೆ ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತರೋದು ಇದು ಮಾಡೋದು ಇದು ಸಾಮಾನ್ಯವಾಗಿ ನಡೀತಾ ಇರೋದು. ಭಾಳಷ್ಟು ಮಂದಿ ಮೋಸ ಹೋಗ್ಯಾರ, ಭಾಳಷ್ಟು ಮಂದಿ ತೊಂದರೆಗೆ ಹಾಕಿ ನನ್ನ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ. ನಾನು 2000 ಹೊತ್ತಿಗೆ ನನಗೆ ಡೇಟ್ ನೆನಪು ಬರತ್ತಿಲ್ಲ, ಅವಾಗ ನಾನು ಒತ್ತಾಯ ಮಾಡೋಕೆ ಸ್ವಲ್ಪ ಚೇಂಜ್ ಆಗಿತ್ತು. ಅವಾಗ ಸಬ್ರೆಷ್ಟು ಚೇಂಜ್ ಮಾಡಿದ್ರು, ಬಂದು ಇಲಾಖೆ ಆಫೀಸ್ನಾಗ ಸ್ವಲ್ಪ ಸ್ವಚ್ಛ ಆಗಿತ್ತು, ಭಾಳ ಮಂದಿ ಹೇಳಿದ್ರು ಭಾಳ ಒಳ್ಳೆ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು. ಅವಾಗ ನಾನು ಮಾಡಿದ್ವಿ ಉಪ ನೋಂದಣಾಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ಅನ್ನುವಂಥ ಆರೋಪವನ್ನು ಆ ಸಂದರ್ಭದಲ್ಲಿ ನಾನು ಪತ್ರಿಕಾ ಸಭೆಯಲ್ಲಿ ಮಾಡಿದ್ದೆ. ಈಗ ಅದು ಹುಡುಕಾಡಾದ ಜರಕ್ ಸಿಗಲಾಗಿದ್ದವು, ಅವು ಮನೆಯೆಲ್ಲ ನಮ್ಮ ಮನೆಯಾಗಿ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವೊಂದು ಪೇಪರ್ಸ್ ಹಾಳಾಗಿ ಹೋಗ್ಯಾವ. ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲ್ಲಿ ನಾವು ಹುಡುಕದಕ್ಕೆ ಸಿಕ್ಕು. ಸಿ ಓ ಡಿ ತನಿಖೆ ನಡೆಸಲು ಸಿ ಎಂಗೆ ಮನೆ ಮೇತ್ ಕೊಟ್ಟಿದೆ ನಾನು. ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೋದು, ಮೊನ್ನೆ ಕಂದಾಯ ಸಚಿವರು ಕೂಡ ಯುವಕರಿದ್ದಾರೆ, ಅನುಭವಿಗಳಿದ್ದಾರೆ, ಅವರು ಭಾಳಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ, ಒಳ್ಳೆ ಉತ್ತಮವಾದಂಥ ಒಂದು ಅನುಭವದಿಂದ ಅವರು ಈ ಕಂದಾಯ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ರಿಜಿಸ್ಟ್ರೇಷನ್ನು ಅವು ಇವೆಲ್ಲ ಕೆಲವೊಂದು ಇದು ಮಾಡಿದ್ದಾರೆ. ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಪತ್ರ ಬರ್ತೀನಿ. ಕೃಷ್ಣ ಬೈರೇಗೌಡರು ಭಾಳ ಆತ್ಮೀಯರಿದ್ದಾರೆ, ನಾನು ಶಾಸಕನಿದ್ದಾಗ ಮಂತ್ರಿಯಿದ್ದಾಗ ಅವರು ಶಾಸಕರಾಗಿದ್ದರು. ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡ್ತೀನಿ, ಪತ್ರವನ್ನು ಬರಿತೀನಿ ಇವತ್ತು ನಾನು, ಅದೇ ಎಲ್ಲ ಪತ್ರಿಕಾ ಮಾಧ್ಯಮದ ಜೊತೆ ಹಂಚಿಕೊಂಡೇ ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು. ಪತ್ರ ಬರೆದು ಇದು ಒಂದು ತಿಂಗಳಲ್ಲಿ ಸಿ ಓ ಡಿ ತನಿಖೆ ಹೋಗದೇ ಇದ್ದರೆ ಹೋರಾಟ, ಯಾರು ಸಂತ್ರಸ್ತರಿದ್ದಾರೆ, ಸಂತ್ರಸ್ತ ಅಂದ್ರೆ ಈ ಇದರಿಂದ ತೊಂದರೆ ಆಗಿದೆ, ಅವರೆಲ್ಲರನ್ನು ಸೇರಿಸ್ಕೊಂಡು ನಾನು ಹೋರಾಟ ಮಾಡಬೇಕನ್ನುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಇದಕ್ಕೆ ಚುರುಕು ಕೊಡಬೇಕು ಅಂತೇಳಿ ನಾನು ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು, ಅವ್ರು ಹೇಳೋಕೆ ಭಾಳಷ್ಟು ನನಗೆ ಖುಷಿಯಾಗಿತ್ತು. ಏ ಮಂತ್ರಿನೇ ಎದ್ದು ಕೂತರಲ್ಲಪ್ಪ ಈ ವಿಷಯ ಬಗ್ಗೆ, ಅವರೇ ಭಾಳಷ್ಟು ಇದನ್ನು ಇಂಟ್ರೆಸ್ಟ್ ತೊಗೊಂಡಾರ, ಆಸಕ್ತಿ ವಹಿಸ್ಯಾರ, ಇನ್ನು ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ಬಂದುಬಿಡ್ತದ ಅಂತ ನಾನು ಮಾಡಿದ್ದೆ. ಅದಾದ ಮೇಲೆ ಮತ್ತೆ ಸಪ್ಪಾಗಿಬಿಟ್ಟದ, ಮತ್ತೆ ಮೂರು ನಾಲ್ಕು ಪ್ರಕರಣ ಆಗ್ಯಾವ. ಇದ್ರ ಉದ್ಯಮದಾರರು ಅದಾರ, ಶ್ಯಾಮಿಲ್ ಅದಾರ, ಭಾಳಷ್ಟು ಮಂದಿ ನನ್ನ ಹೆಸರು ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಆರೋಪ ಸಾಬೀತಾಗುತ್ತಾನೆ, ಆರೋಪಿ ಅಂತ ನಾನು ಹೇಳಕ್ ಬರಂಗಿಲ್ಲ. ಇವರಿಗೆಲ್ಲ ಸಮಾಜದವ್ರು ಅದಾರ, ಎಲ್ಲ ಸಮಾಜದ ಜನರು ಅದಾರ, ಗುಂಡಾಗಳು ಅದಾರ, ಮತ್ತು ಮೋಸ ಹೋದವ್ರು ಅಂದ್ರೆ ಸಾಮಾನ್ಯ ಜನ. ಮೋಸ ಹೋದವರು ಎಲ್ಲ ಕಮ್ಯುನಿಟಿ ಇದಾರೆ. ಇಲ್ಲೇ ನನ್ನ ಹತ್ರ ಭಾಗವನ್ ಅವ್ರದ್ದು ಒಂದು ಕೇಸ್ ಬಂದಿತ್ತು, ಸಿರೋಳಕರ್ ಅವ್ರ ಕೇಸ್ ಬಂದಿತ್ತು, ಭಾಳ ಪ್ರಕರಣಗಳು ಬಂದಿತ್ತು. ಅಲ್ಲೇ ಹೊರಗೆ ಮಾಡಿದೆ, ಮುಗಿಸಿದ್ವಿ. ಅವ ಯಾವ ಮಾಡಿದ ಅವ್ನು ಜೈಲಿಗೆ ಹೋದ, ಒಳಗೆ ಬಂದನ ಆರಾಮಾಗಿ ಅಡ್ಡಾಡತ್ತಾನ. ಅನುಭವ ಆಗ್ಬಿಟ್ಟು ಕಾಣಿಸ್ತಾನ, ಬಹುತೇಕ ಅನುಭವ ಆದ್ಕೊಳ್ಳಿ ಮತ್ತೆ ಅದನ್ನೇ ಮಾಡತ್ತಾರೇನು ತನಸಾತದೆ, ಒಂದು ಅರ್ಥ ಆಗ್ತಾ ಇಲ್ಲ. ಈ ಆಸ್ತಿದಾರ ಮಾಲಕ ಈ ಊರಾಗಿಲ್ಲ ಅನ್ನುವಂಥದ್ದು ಅವ್ರು ಕಂಡು ಹಿಡಿತಾರೆ ಫಸ್ಟ್. ಇವು ಮುಂಬೈಕೋ ಬೆಂಗಳೂರಿಗೋ ಬೇರೆ ಬೇರೆ ಪುಣಾಕ್ಕೂ ಇರ್ತಾರೆ ಅನ್ನೋದು ಗೊತ್ತು ಮಾಡಿಕೊಂಡು, ಅವ್ರ ಬಿಜಾಪುರ ಸಂಪರ್ಕ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು, ಆ ಏಜಿಂದೇ ಒಂದು ಇನ್ನೊಬ್ಬನ ಕ್ಯಾಂಡಿಡೇಟು ತಯಾರು ಮಾಡಿ ಆ ಹೆಸರಿಗೆ ಅವ್ನ ಫೋಟೋ ಕುಂಡ್ರಿಸಿ ಉತ್ತಾರಿ ಐಡೆಂಟಿ ಕಾರ್ಡು ಮತ್ತು ಆಧಾರ್ ಕಾರ್ಡ ಮತ್ತು ನಮ್ಮದು ಉತ್ತಾರಿ ಆದ್ರೆ ಮುಗಿದೋಗ್ಬಿಡ್ತು, ಉತ್ತಾರಿ ಮಾಡ್ಕೊಂಡು ಒಯ್ದರೆ ಸಬ್ರೆಸ್ಟ್ ಆಫೀಸ್ನ ಬತ್ತು ಹೊಚ್ಕೊಂಡ್ಬಿಡ್ತಾರೆ ಅವ್ರು. ಅವ್ರದ್ದೇನು ಹುಡುಕಾಡಕ್ಕೆ ಹೋಗಂಗಿಲ್ಲ. ಇದನ್ನು ಯಾರು ವ್ಯವಸ್ಥಿತವಾಗಿ ವಿಜಯಪುರದಲ್ಲಿ ದೊಡ್ಡ ಗ್ಯಾಂಗ್ ಐತದು, ವಿಜಯಪುರ ಭಾಳ ದೊಡ್ಡ ಗ್ಯಾಂಗ್ ಅದ. ಅವರು ಇವರು ಎಲ್ಲ ಸೇರಿಕೊಂಡು ಇವತ್ತು ಸಬ್ರೆಸ್ಟ್ ಆಫೀಸ್ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸು ಎಲ್ಲ ಗಿರಿಕಿ ಹೊಡಿತದೆ. ಎಲ್ಲರೂ ಒಂದು ರೌಂಡ್ ಅದ, ಇದ್ರ ಓಡಾಡ್ಲಕ್ಕೆ ಮಾಡ್ಲಕ್ಕೆ ಒಂದು ದೊಡ್ಡ ಟೀಮ್ ಅದ. ಹೆಣ್ಣಿದ್ರೆ ಹೆಣ್ಣು ಫೋಟೋ ತಯಾರು ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಆದ ಗಂಡ್ಮಕ್ಳು ಫೋಟೋ ಮಾಡ್ತಾರೆ. ಯುವಕರು ವಯೋವೃದ್ಧರು ಎಲ್ಲರೂ ಅವರು ಯಾವ ವಯಸ್ಸಿನ ತಕ್ಕ ಆ ಥರ ಕ್ಯಾಂಡಿಡೇಟ್ ರೆಡಿ ಮಾಡಿಕೊಂಡು, ಇದು ದೊಡ್ಡ ವಂಚನೆ ಬಿಜಾಪುರ ನಗರದಲ್ಲಿ ನಡೆದಿದೆ. ಇದನ್ನು ಸಿ ಓ ಡಿ ತನಿಖೆ ಹೋಗ್ಬೇಕಂತ ಹಿಂದಕ್ಕೆ ನಾನು ಏನಾಗಿ ತೋರಿಸಿದಿಲ್ಲ, 100 ಆಸ್ತಿ ಅಕ್ರಮ ಪರಭಾರೆ ಅಂತ ಕೊಟ್ಟಿದ್ವಿ, ಆಮೇಲೆ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರಿ. ಇವತ್ತು ಇನ್ನೊಮ್ಮೆ ನಾನು ಸಿ ಓ ಡಿ ತನಿಖೆ ಆಗಬೇಕು ಸಮಗ್ರವಾಗಿ, ಇಲ್ಲದೇ ಇದ್ರೆ ನಾವು ಹೋರಾಟ ಮತ್ತು ಕಾನೂನು ರೀತಿಯೂ ಹೋರಾಟ ಮಾಡಬೇಕಾಗ್ತದೆ.
ಜಿಲ್ಲಾ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಪತ್ರಗಳ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡಿ ಇದನ್ನು ಬೇಗನೆ ಇದನ್ನು ಸಿಒಡಿಗೆ ಒಪ್ಪಿಸಿ ಯಾರು ಸಂತ್ರಸ್ತರ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮತ್ತು ಮನವಿ ಮಾಡ್ತೀನಿ. ಸರ್, ನಾನು ಇವು 4-5 ವರ್ಷದಿಂದ ಇದು ಮಾಡಿದಾಕ್ರೆ 100 ಮೇಲೆ ಪ್ರಕರಣಗಳಾಗಿತ್ತು. ಈ ಮತ್ತು ಅದು ಆದ ನಂತರ ಬಹುತೇಕ ಒಂದು 60-70 ಆಗ್ಯಾವ. ಒಂದು 2-2.5-300 ಪ್ರಕರಣಗಳು ಬಿಜಾಪುರ ಉಪನೋಂದಣಿ ಅಧಿಕಾರಿಗಳೇ ಆಗ್ಯಾವ. ಮತ್ತು ಇನ್ನೊಂದು ಗೊತ್ತಿರಲಿ ನಿಮಗೆ, ಬೇರೆ ತಾಲೂಕಲ್ಲಿ ಆಗಿಲ್ಲ, ಸಿಂದಗಿಯಾಗ ಆಗಿಲ್ಲ, ಇಂಡಿಯಾಗ ಆಗಿಲ್ಲ, ಮುದ್ದೇಬಳಕ್ಕೆ ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೇ ಜಿಲ್ಲಾ ಕೇಂದ್ರಕ್ಕೆ ಸ್ವಲ್ಪ ಒಂದು ಪ್ರಕರಣ ಬಾಗಿಬೇಡಿದವು. ಜಲನಗರದಲ್ಲಿ ಆಗಿದೆ, ಆದರ್ಶ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿದೆ. ಎರಡು ಸ್ಟೇಷನ್ ಸಂಬಂಧಪಡ್ತಾವೆ. ಯಾಕಂದರೆ ಹೆಚ್ಚು ಹೊರವಲಯದಲ್ಲೇ ಪ್ಲಾಟ್ಗಳು ಜಮೀನುಗಳು ಇರುವುದು. ಒಂದು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಗೆ ಈ ಕಡೆ ಎಲ್ಲ ನಮ್ಮ ಸೋಲಾಪುರ ರೋಡು ದರ್ಗಾ ಈ ಕಡೆ ಭಾಗದಲ್ಲಿ ಎಲ್ಲ ಜಲನಗರ ಸಂಬಂಧಪಡ್ತ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗಿವೆ. ಸಬ್ ರೆಸ್ಟ್ ಆಫೀಸ್ ಅಲ್ಲೇ ಇತ್ತು ಜಲನಗರಂದ ಆ ಕಡೆ ಕೂಡ ಖುಲ್ಲಾ ಇಬ್ರಾಹಿಂಪುರ ಆ ಕಡೆ ಎಲ್ಲ ಲೇಔಟ್ಗಳು ಪ್ಲಾಟ್ಗಳಾಗ್ಯಾವ. ಹೊಲಗಳು ಖುಲ್ಲಾ ಜಗ ಜಮೀನು ಅದಾವೆ ಇನ್ನೂ, ಅಲ್ಲಿಯೂ ಕೂಡ ಜಮೀನುಗಳಿವೆ. ಯಾಕಂದ್ರೆ ಈ ಕಡೆ ಸ್ಟೇಷನ್ ರೋಡಿಗೆ ಕೆಲವೊಂದು ಕಡಿಮೆ, ಅಲ್ಲಿ ಭಾಳ ಯಾರು ಜನ ವ್ಯವಹಾರ ಇನ್ನೂ ಫಾಸ್ಟಾಗಿ ನಡೆದಿಲ್ಲ. 17 ರೋಡ್ದಾಗ ಎಲ್ಲ ಫುಲ್ ಮಾರ ಮುಗಿಸ್ಬಿಟ್ಟಾರೆ, ಎಲ್ಲ ಯಾವ ಉಳಿಸಿಲ್ಲ. ಆದ್ರೆ ತೊರವಿಯಲ್ಲಿ ಆಗ್ಯಾವ ಗಾಡ್ ಫಾದರ್ ಇದಾರ ಅಂತ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದ್ರೆ ಒಂದು ಅವ್ಯಾಹತವಾಗಿ ನಡೀತಾ ಇದೆ. ಯಾಕಂದರೆ ಅವ್ರಿಗೆ ಹೆದರಿಕೆನೇ ಇಲ್ಲ, ಕಾನೂನು ಹೆದರಿಕೆ ಬೇಕಲ್ಲ. ಇದರಾದ್ರೂ ನಾವು ಸಿಕ್ಕೊಂಡು ಬೀಳ್ತೀವಪ್ಪ ಅನ್ನೋದು ಭಯವೇನು, ಭಯನೇ ಇಲ್ಲ ಅವ್ರಿಗೆ. ಭಯ ಇಲ್ಲ ಅಂದರೆ ಅದರ ಅರ್ಥ ಅವ್ರಿಗೆ ಏನಾದರೂ ಒಂದು ಬೆಂಬಲ ಇದ್ದೇ ಇರಬೇಕಲ್ಲ. ಇರ್ಬೋದು ಏನು, ನಾನು ಯಾರು ಇದರಲ್ಲಿ ಶಾಮೀಲ್ ಆಗಿದ್ರೆ ಪ್ರತಿಯೊಬ್ಬರ ಮೇಲೆ ಕ್ರಮ ತಗೋಬೇಕು, ಕಠಿಣವಾದಂಥದ್ದು. ಪ್ರಭಾವಿ ರಾಜಕಾರಣಿ ಹತ್ತಿರಿದ್ರು ಅವ್ರ ಪಕ್ಕ ಕೂತ್ಕೊಟ್ಟು ಕೇಳಿ ಬಂದರೂ ಕೂಡ ಅವ್ರ ಮೇಲೆ ಕ್ರಮ. ಸಾರ್ವಜನಿಕರಿಗೆ ದಾರಿಯು ತಪ್ಪಿಸುವಂಥ ಕೆಲಸ ನಾನು ಮಾಡಿಲ್ಲ, ಎಂದಕ್ಕೂ ಮಾಡಿಲ್ಲ, ಈಗೂ ಮಾಡ್ತಾ ಇಲ್ಲ. ಒಂದು ಗೊತ್ತಿರಲಿ ನಿಮಗೆ, ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲಿ. ನಾನು ಹೇಳಿದೆಲ್ಲ ಒಂದು ಐ ಡಿ ಕಾರ್ಡ್ ರೆಡಿ ಮಾಡಬೇಕು. ಐ ಡಿ ಕಾರ್ಡ್ ರೆಡಿ ಮಾಡಬೇಕು, ಅವ್ನು ಯಾವ ಏಜ್ನ ಓದನ ಯಾವ ಓದನ ಅಡ್ರೆಸ್ ಎಲ್ಲ ತೆಗೆದು ಅದೇ ಫೋಟೋ ಇನ್ನೊಬ್ಬನ ಹೆಚ್ಚಲ್ಲಿ ತಯಾರು ಮಾಡ್ಬೇಕಲ್ಲ. ಅದಕ್ಕೊಂದು ಮಷಿನ್ ಬೇಕು, ಒಬ್ಬ ವ್ಯಕ್ತಿ ಬೇಕು. ಅದೇ ಸರ್, ಅದೇ ನಾನು ಪೂರ್ತಿ ಇಚ್ಛಾಶಕ್ತಿ ಪ್ರದರ್ಶನ ಮಾನ್ಯ ಮಾನ್ಯ ಮಂತ್ರಿಗಳು ಮಾಡಿದ್ರು. ಅಲ್ಲ ಸರ್, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಭಾಳಷ್ಟು ನಮ್ಗೆ ಖುಷಿಯಾಗಿತ್ತು. ನನಗೊಬ್ಬನಿಗೆಲ್ಲ ಭಾಳಷ್ಟು ಏನು ಯಾರ್ಯಾರು ಇದರಿಂದ ಸಫರ್ ಆಗಿದ್ರು ಎಲ್ಲರೂ ಕೂಡ ಏ ಮಂತ್ರಿಗಳೇ ಅದನ್ನು ಸ್ಟ್ರಿಕ್ಟ್ ಆಗಿ ತೊಗೊಂಡಾರ ಇನ್ನೆಲ್ಲ ಏನದ ಒಟ್ಟು ಹೊರಗೆ ಬರ್ತದಪ್ಪ ಅಂತ ನಾವು ಭಾಳಷ್ಟು ಅದಕ್ಕೆ. ಅದಕ್ಕೆ ನಾನು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ಯಾಕೆ ಒತ್ತಾಯ ಮಾಡತ್ತೀನಿ ಅಂದರೆ ಈ ಸಿಒಡಿಯಿಂದ ಆಗಬೇಕಿದ್ರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂದ್ರೆ ಸಿಒಡಿನೇ ಇದನ್ನು ವಹಿಸಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದನ್ನು ಜಾಲಾಡ್ಸೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತು ರಾಜಕಾರಣಿಗಳು ಇರಲಿ ಅಥವಾ ಬೆಂಬಲಿಗರಲ್ಲಿರಲಿ ಅವರು ಏನೋ ಪ್ರಭಾವಿ ವ್ಯಕ್ತಿಗಳಾಗಿರಲಿ ಯಾರೇ ಇರಲಿ ಇವತ್ತು ಎಲ್ಲರ ಮೇಲೆ ಮನೆ ನೋಡಿ ರೇವಣ್ಣ ಅವ್ರ ಮೇಲೆ ಪ್ರಕರಣ ಆದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸ್ವಂತ ಅವ್ರದ್ದು ಒಬ್ಬ ಪ್ರಭಾವಿ ರಾಜ್ಯ ಒಬ್ಬ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿಗಳು ಹಿರಿಯ ಪುತ್ರರು ಮತ್ತು ಅವರು ಶಾಸಕ ಪ್ರೆಸೆಂಟ್ ಆದರೂ ಕೂಡ ಮೊನ್ನೆ ಅವರನ್ನು ಅರೆಸ್ಟ್ ಮಾಡಿದ್ರಲ್ಲ. ಅದಕ್ಕೆ ಸಿಒಡಿಗೆ ಹೋದ್ರೇ ಸರಿ ಆಗ್ತದೆ ಅಂತ ನಂದೊಂದು ಐತಿ. ಸಿಒಡಿಗೆ ಒತ್ತಾಯ ಮಾಡ್ತೀನಿ ನಾನು. ಯಾರು ಹಾಕಿರ್ಲೇಕ ಅವರು CBI ಹಂತಕ್ಕಿಂತ ಸಿಒಡಿ ಹಂತಕ್ಕೆ ಆದರೆ ಮೇಲೆ ಆಗಿದ್ದಾವೆ ಹೆಚ್ಚು. ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಕರಣ ಆಗಿದೆ ನಮ್ಮ ನಗರದಾಗ. ನಾನು ಹಿಂದಕ್ಕರ ಈ ಉದ್ಯೋಗ ಇದು ಭೂಮಿ ಸಂಬಂಧಪಟ್ಟಾಗ ನಾನು ಮಾಡಿದ್ದೀನಿ ಇಲ್ಲ ನನಗೆಲ್ಲ. ಕಂಪ್ಯೂಟರ್ ಇಲ್ಲದಾಗ ಒಂದು ಹಗರಣ ಆಗಿಲ್ಲರಿ. ಕಂಪ್ಯೂಟರ್ ಇಲ್ಲದೆ ಬರೋಕಿದ್ದು ಮೊದಲ ಕೈಲಿ ಉತ್ತಾರಿ ಬರ್ತಿರಲ್ಲ, ಕೈಲಿ ಉತ್ತಾರಿ ಬರೋಣಕ್ಕೆ ಒಂದು ಪ್ರಕರಣ ಆಗಿಲ್ಲ, ಒಂದೊಂದು ಪ್ರಕರಣ ಆಗಲಿಲ್ಲ. ಅವಾಗ ನಾನು 92 ಈ ಒಂದು ಪ್ಲಾಟ್ ತಗೊಳ್ದು ಮಾರಾಟ ಮಾಡೋದು ನಾನು ಮಾಡ್ಕೊತ ಬಂದಿನಿ. ನಾನು ಉದ್ಯೋಗ ಅದೇ ಇತ್ತು ಮೊದಲು ಮೂಲ. ಅವಾಗ ಒಂದು ಪ್ರಕರಣವಾಗಿಲ್ಲ. ಉತ್ತಾರಿ ಬರ್ಸ್ಕೊಂಬರ್ತಿದ್ದೀವಿ, ಡವ್ ಬರ್ಸ್ಕೊಂಬರ್ತೀವಿ, ಸೆಪ್ರೇಟ್ ಆಫೀಸ್ ಕೂತಿದ್ದೀವಿ, ಹೆಬ್ಬಟ್ ಓದ್ತಿದ್ದೀವಿ, ಸಹಿ ಮಾಡ್ತಿದ್ದೀವಿ ಅಲ್ಲಿ ಇದ್ರ ಮ್ಯಾಗ. ಆ ಒಂದು ಪ್ರಕರಣ ಅಲ್ಲಿಲ್ಲ. ಯಾವಾಗ ಇವು ಐ ಡಿ ಕಾರ್ಡು ಕಂಪ್ಯೂಟರೈಸ್ ಮಾಡಾತ್ರು ಅವಾಗಿನ ಡೂಪ್ಲಿಕೇಟ್ ಸ್ಟಾರ್ಟ್ ಆಗ್ಯದ. ಆಧುನೀಕರಣ ಆಗಿಂದನೇ ಹೆಚ್ಚಿದ್ದು ಪ್ರಕರಣಗಳು ಹೆಚ್ಚು ಹೆಚ್ಚು ಇವತ್ತು ಬೆಳಕಿ ಬರ್ತದವ. ಅದಕ್ಕೆ ನಮ್ದು ನೀವು ಕೇಳುವಂಥ ಪ್ರಶ್ನೆಗೆ ನಂದು ಕೂಡ ಒಪ್ಪಿಗೆ ಅದ. ಯಾರೇ ಇದ್ರೂ ಕ್ರಮ ತಗೋಬೇಕಂದ್ರೆ ಸಿಒಡಿಗೆ ಹೋಗ್ಬೇಕು ಸರ್. ಒಂದು ತಿಂಗಳಲ್ಲಿ ಸಿಒಡಿಗೆ ಹೋಗದೇ ಇದ್ರೆ ನಾನು ಸ್ವತಃ ಮುಖ್ಯಮಂತ್ರಿ ಹೋಗಿ ಮನವಿ ಕೊಡೋಂಗಿಲ್ಲ. ಪತ್ರನೂ ಬರೀತೀನಿ, ಇವತ್ತೇ ಬರ್ಲಿಕ್ಕೆ ಹತ್ತೀನಿ, ರೆಡಿ ಮಾಡ್ತೀನಿ.
ಪತ್ರವನ್ನು ಬರಿತೀನಿ. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕೊಟ್ಟು ಕಂದಾಯ ಸಚಿವರ ಜೊತೆ ಕೂತು ಈ ವಿಷಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಗೊತ್ತು ಇರಲಿಕ್ಕಿಲ್ಲ, ಅಥವಾ ಬಿಜಾಪುರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವ್ರು ಹೇಳಿ ಬಂದ ನಂತರ ಒಂದು ತಿಂಗಳಲ್ಲಿ ಇದು ಆಗದೆ ಇದ್ರೆ ನಾನೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಯಾರ್ಯಾರು ಇದ್ರ ಬಾಧಿತರಾಗ್ಯಾರ ಅವ್ರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀನಿ. ನಗರ ಶಾಸಕರು ಸ್ವಲ್ಪ ಬಿಜಿ ಇದಾರೆ, ಅವರು ಇಲೆಕ್ಷನ್ದಾಗ ಸ್ಟಾರ್ ಪ್ರಚಾರಕರು ಅದಾರ, ಅಲ್ಲಿ ಹೊರಗಡೆ ಇದ್ದಾರೆ, ಅದಕ್ಕೆ ಅವ್ರಿಗೆ ನಾ ಗಮನಕ್ಕೆ ಬಂದದ್ರೆ ಗೊತ್ತಿಲ್ಲ, ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಆಗ್ತದೆ. ಅದೇ ನೋಡಿ ಸಾಹೇಬ್ರ, ಇದು ಹೆಚ್ಚು ನಡೆದಿದೆ ಬಿಜಾಪುರದಾಗ, ಬೇರೆ ಜಿಲ್ಲೆಯಲ್ಲಿ ಇಷ್ಟ ಆಗಿಲ್ಲ. ಅಕಸ್ಮಾತ್ ಬೇರೆ ಜಿಲ್ಲೆ ಆಗಿದ್ರು ಮೂಲ ಇಲ್ಲಿಂದೇ ಅದು ಪ್ರೇರಣೆ ತಿಳ್ಕೊರಿ, ಬೇರೆ ಜಿಲ್ಲೆದಾಗ ಆಗಿದ್ರೆ ಪ್ರೇರಣೆನೇ ಬಿಜಾಪುರ ಜಿಲ್ಲೆ ಈ ದಂಧೆಕ್ಕೆ. ಸರ್, ನಂಬರ್ ಆಫ್ ಕೇಸಸ್ 100 ಮೇಲೆ ಆಗಿದ್ದು ಸರ್, ಭಾಳ ಮಂದಿ ಕೇಸ್ ಮಾಡ್ಯಾರ. ಕೆಲವೊಂದು ಹೊರಗಿಂದವ್ರಿಗೆ ಸೆಟ್ಟೆಡ್ ನಮ್ಮ ಅಂತ ಇರ್ತೀವಲ್ಲ ಹಿರಿಯರು, ಅಲ್ಲಿ ಕರೆದು ರೊಕ್ಕ ಹೊಳಗೆ ಕೊಡಿಸಿ ಅವ್ನು ಪಾಠ ಅವ್ನಿಗೆ ಹೊಳಗೆ ಖರೀದಿ ಹಾಕಿಸಿ ಮಾಡಿ ಕೆಲವೊಂದು ಮುಗಿಸಿವಿ, ಅವ್ರು ಭಾಳ ಪ್ರಕರಣಗಳು ಅಲ್ಲಿ ಇದು ಆಗ್ಯಾವ, ರಿಜಿಸ್ಟ್ರೇಷನ್ ಆಗ್ಯಾವ. ಮತ್ತು ಒಂದೇ ಕಮ್ಯುನಿಟಿ ಅವ್ರು ಹೇಳಿದ್ರೆ ನಿಮ್ಗೆ ಅವರೇ ಇವರೇ ತಲೆ ಇಲ್ಲ, ಎಲ್ಲ ಎಲ್ಲರೂ ಮಿಕ್ಸ್ ಅದಾರ ಇದ್ರಾಗ, ಎಲ್ಲರೂ ಅದಾರ ಇದ್ರಾಗ. ಅದಕ್ಕೆ ಯಾರೇ ಜಿಲ್ಲೆಯೊಳಗೆ ಏನಾದರೂ ಆಗಿದ್ರೆ ನಮ್ಮ ಜಿಲ್ಲೆ ಪ್ರೇರಣೆ ಇಲ್ಲಿ ಆಗಿದ್ದು ನೋಡೇ ಇಲ್ಲಿ ಮಾಡಾಕ್ತಾರವ್ರು. ಸರ್, 90 ಅಂದ್ರೆ ನೀವು ನೋಡ್ರಿ, 91 97 ನಾವು ಗುಂಟಾ ಪ್ಲಾಟ್ ಲೀಗಲಿ ಖರೀದಿ ಹಾಕೋಕೆ ಬಂದಾಗ ಇಲ್ಲಿಗೆ ಬಂದಾಗ್ಯಾವ, ಅವಾಗಿಂದ ಪ್ಲಾಟ್ ಹಾಕೋದು ಬಂದು ವ್ಯವಹಾರ ಮಾಡ್ಕೋತ ಬಂದಿ ನಾನು, ಒಂದು ಆಗಿಲ್ಲ. ಇನ್ನೂ ತನಕ ನಾನು ಎಷ್ಟು ಜಮೀನು ಮಾರೀನಿ, ಒಂದು ಕೂಡ ರಿಪೀಟ್ ಆಗಿಲ್ಲ, ಡಬಲ್ ಆಗಿಲ್ಲ, ಎಲ್ಲಿ ಯಾವ ಅಕ್ರಮ ಆಗಿಲ್ಲ, ಆರಾಮಾಗಿ ಅದ್ರ. ಈಗೇನು ಮಾಡತ್ತಾರ, ಈ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ದೊಡ್ಡ ಎಲ್ಲರಿಗೂ ಒಂದು ನಿರುದ್ಯೋಗಿಗಳು ಒಂದು ಉದ್ಯೋಗ ಇಟ್ಕೊಂಡು ಎಲ್ಲರೂ ಒಂದು ಕೈಯಾಗ ಉತ್ತಾರ ಹಿಡ್ಕೊಂಡು ಹೊಂಟ್ಬಿಡ್ತಾರೆ. ಅವರು ಎದುರಿನವರು ಮಾಲಕರು ಇಲ್ಲೂ ಸೋಯಿದಾಗ ಸಿಗ್ತಾನೆ, ಬರಬಾಡ ಖರೀದಿ ಹಾಕೊಳ್ಳೋರು ಅದಾರ, ಖರೀದಿ ಹಾಕ್ಸೋರು ಅದಾರ. ಐ ಡಿ ಕಾರ್ಡ್ ರೆಡಿ ಮಾಡ್ತಾರೆ ಅಂದ್ರೆ ಮತ್ತು ರೆವಿನ್ಯೂ ಇಲಾಖೆ ಇನ್ವಾಲ್ವ್ಮೆಂಟ್ ಇರಲೇ ಇದ್ದರೆ ಐ ಡಿ ಕಾರ್ಡ್ ಹೆಂಗೆ ರೆಡಿ ಹಾಕ್ತಾರೆ, ಉತ್ತಾರ ಹೆಂಗೆ ರೆಡಿ ಹಾಕೋ ಸರ್? ಅದು ಎಲ್ಲರು ಸರ್ ಹೇಳ್ಯಾರ, ನಾನು ಮತ್ತೆ ಅದನ್ನೇ ತೆಗೆದು ಓದ್ದೆ ಪೇಪರ್ದಾಗ, ಅವ್ರು ಏನು ಹೇಳ್ಯಾರ ಸ್ಟೇಟ್ಮೆಂಟ್ ನೋಡಿದೆ. ಒಂದೇ ವಾರ ಗಡುವು ಕೊಟ್ಟಿದ್ರು, ಅದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಾರ, ಅದು ಅದಕ್ಕೂ ನೋಡಲ್ ಹಾಕ್ತೀವಿ, ಇದು ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ ಎಲ್ಲ ಅಂತೇಳಿ. ಅದ್ರ ಮುಂದೆ ಎಲೆಕ್ಷನ್ ಬಿಜಿ ಆಗಿ ಬಿಟ್ಟಾರು ಗೊತ್ತಿಲ್ಲ, ಅದು ನೆನಪು ಮಾಡುವಂಥ ಕರ್ತವ್ಯ ನಮ್ಮದು, ಸಾರ್ವಜನಿಕರ ಪರವಾಗಿ ನೊಂದಿತರ ಪರವಾಗಿ ಧ್ವನಿಯಾಗಿ ನಾವು ಮಾತಾಡಬೇಕು ಅನ್ನೋಂಥದ್ದು ಕರ್ತವ್ಯ ರಾಜಕಾರಣಿಗಳು ಸಮಾಜ ಸೇವೆಯಲ್ಲಿದ್ದು ಅಂತ. ವಿಫಲ ಆಗ್ಯದ ತಿಳಂಗ ಕೇಳ್ಕೊತ ಹೆಂಚು, ಇದನ್ನು ಗಮನ ಹೆಚ್ಚಿಗೆ ಹರಿಸ್ಬೇಕು. ಈಗಾಗಲೇ ಅವರು ಮಾನ್ಯ ಸಚಿವರ ಗಮನಕ್ಕೆ ಬಂದದ, ಸಚಿವರ ಗಮನಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಾರ, ಅದನ್ನು ಇಲೆಕ್ಷನ್ ಮುಗಿದದ, ಶಾಂತಾಗ್ಯದ, ಎಲ್ಲ ಕೆಲಸ ಮುಗಿದವ, ಏನಾರು ಸ್ಪೀಡ್ ಮಾಡಿ ಅದನ್ನೆಲ್ಲ ಹುಡುಕಾಡಿಸ್ರಿ. ಇನ್ನು ನಾವಂತೂ ಶಿವಡಿಗೆ ಹೋಗ್ರಿ ಹೋಗ್ತೀವಿ, ಹೋಗುತ್ತೆ ಚಿನ್ನ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಶಿವಡಿಯಿಂದ ತನಿಖೆ ಮಾಡಿಸ್ತೀವಿ. ಅವಾಗಾರೆ ಗೊತ್ತಾಗ್ತದಲ್ಲ, ಏನು ಮುಂದೆ ಹೋರಾಟ ಇದ್ದೇ ಇರ್ತದಲ್ಲ ನಮ್ಮದು, ಆಮೇಲೆ ನೋಡ್ತೀವಿ ಶಿವ ಸಿ ಬಿ ಐಕ್ಕೆ ಇದೊಂದು ಮುಗಿದ ಮ್ಯಾಗ. ಹಾಂ, ಎರಡು ಆನ್ಲೈನ್ ಅದಾರೆ, ಬಿಜಾಪುರ ಬುಕ್ಕಿಗಳು ಅದಾರೆ, ಅವ್ರ ಹೆಸರು ಕೇಳ್ತಾರೆ ಬುಕ್ಕಿ ಅಂತ ಹೇಳ್ತೀನಿ, ಹೇಳಂಗಿಲ್ಲ ನಾ ಈಗ ಪ್ರಸಂಗ ಬಂದಾಗ ಹೇಳ್ತೀನಿ. ಅವ ಯಾರ್ರಿ ಅಂದ ಇಮಾರಿ ಬುಕ್ಕಿ ಅತ್ತಾರ, ಅದ್ರ ನಿಕ್ ನೇಮ್ ಆಗಿಬಿಟ್ರೆ ಬುಕ್ಕಿ ಅಂತ ಹೇಳಿ ಅವ ಪೋಸ್ಟ್ ಹಾಕೋತಾನವ ಈ ಎಲ್ಲ ಬರ್ತ್ಡೇಗಳು ಈ ಲೀಡರ್ಗಳ್ದು ಮನೆ ಯಾರು ಏನ್ರಿ ಪೋಸ್ಟರ್ನ ಏ ಸೋ ಬುಕ್ಕಿ ಕಾಯತ್ತಂದ್ರೆ ಎಲ್ಲ ಬುಕ್ಕಿ ಬುಕ್ಕಿದ ಫೋಟೋಗಳಾದ ಬಿಜಾಪುರ ಅಂದ್ರೆ ಅವ್ರು ಅಷ್ಟು ಫೇಮಸ್ ಆಗಿಬಿಟ್ಟಾರ ಬುಕ್ಕಿ ಅತ್ತಾರ ಅವ್ರಿಗೆ ಅವ್ರ ಹೆಸರು ಹಿಂದೆ. ಹೌದೌದು ಸರ್, 10 ವರ್ಷ ಈ ಬಿರಾ ಸರ್ ಈ ಬಿ ನಾನು ಅದೇ ಸರ್ ತಮ್ಮ ಗಮನಕ್ಕೆ ತರಬೇಕಂದ್ರೆ ಈ ಬಿರಾದರ ಸಬರಿಷ್ಟು ಇದೆ ಬಿಜಾಪುರ 2016 ಬಂದವ, ಮುಂದೆ ಒಟ್ಟೆ ಅಳಿಗೆ ಇರಲಿಲ್ಲ, ಅವಾಗ ನಮ್ಮದೇ ಸರ್ಕಾರ ಇತ್ತು, ನಮ್ಮದೇ ಗೌರ್ಮೆಂಟ್ ಇತ್ತು, ನಮ್ಮವ್ರ ಶಾಸಕರು ಇದ್ರು. ಮುಂದೆ ನಾನು ಎಲಿಗೇಷನ್ ಮಾಡೋಣ, ಒಂದು 6 ತಿಂಗಳು ಹಂಚನಾಥ ಒಬ್ರು ಯಾರೋ ಬಂದು ಹುಡುಗ ಬಂದು ಕೂತ ಎಲ್ಲ ಆಫೀಸ್ ಸ್ವಚ್ಛ ಆಗಿದ್ರೆ ಹೇಳಿದ್ರು ಭಾಳ ಮಂದಿ ಫುಲ್ಲು ಟೈಟ್ ಆಗಿದೆ ಸಾಹೇಬ್ರ ಆಫೀಸ್ ಅಂತ ಹೇಳಿದ್ರು. ಟೈಟ್ ಅಂದರೆ ನಿಷೇ ಆಗಿದ್ದು ಕೇಳಿದೆ ನಾನು, ಇಲ್ಲಿ ನಿಷೇ ಇಲ್ಲ, ಎಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟು ಹಂಚನಾಳು ಬಂದು ಊರ ಇದು ಆಗಿದೆ ಸ್ವಚ್ಛ ಆಗೈತೆ ಅಂತ. ಮುಂದೆ 2-3 ತಿಂಗಳು ಬಿಟ್ಟು ನನಗೆ ಸಬರಿಷ್ಟ್ರ ನಮ್ಮ ಮನೆಗೆ ಭೇಟಿ ಆಗಕ್ಕೆ ಬಂದ, ಯಾಕ್ರಿ ಹಂಚನಾಳು ಏನಿದೆ ಇದು ಸರ್ ಮತ್ತೆ ನಾನು ಟ್ರಾನ್ಸ್ಫರ್ ಮಾಡ್ಯಾರಿ ಅಂತಂದ್ರೆ ಯಾಕ್ರಿ ಏನಿದೆ ಯಾರೋ ಎಲಿಗೇಷನ್ ಮಾಡಿಸ್ಯಾರ ನನಗೆ ಮತ್ತೆ ಕಿತ್ತದ್ರೆ ಇಲ್ಲಿ ಅಂದ್ರೆ ಬಾಳು ನೋಡ್ತೀನಿ ಅದೇ ಬಿರಾದ್ರೆ ಬಂದು ಕೂತಾನೆ ಮನೆ ಸಬರಿಷ್ಟ್ ಆಫೀಸ್ ಹೋದ ಸರ್ ಜಾತ್ರೆಗೆ ಹೋದಂಗೆ ಅಲ್ಲಿ ಅಷ್ಟು ಮಂದಿ ಜಾತ್ರೆ ಹಿಂಗೆ ಹಿಂಗೆ ಸರ್ ಸೇರಿಸ್ಕೋತ ಹೋಗಿಲ್ಲ ನಂದೊಂದು ಯಾವುದೋ ಒಂದು ಪ್ಲಾಟ್ ಖರೀದಿ ಕೊಡೋದಿತ್ತು ಹೋಗಿದ್ದೆ ಸೈ ಮಾಡೋಕೆ ಹೋಗಿದ್ದೆ ಅವ ಸಬರಿಷ್ಟ್ರ ಮಕ ಕೊಟ್ಟು ಮಾತಾಡೋಕ್ಕಾಗಲ್ಲ ಅವನಿಗೆ ಯಾರಿಗೆ
ಆಮೇಲೆ ಮತ್ತೆ ಬಂದು ಅವ್ರಿಗೆ ಕೂತಾರ, ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರದ ಅವರೇ ಮುಂದುವರೆದಾರ. ಕನಿಷ್ಠ 9 ವರ್ಷ ಆಯ್ತು ನೋಡೋ ಇಲ್ಲಿದ್ದು, 9 ವರ್ಷ ಬಹುತೇಕ ಒಬ್ಬ ಉಪನೋಂದಣಾ ಅಧಿಕಾರಿ ಇದ್ದದ್ದು ಇತಿಹಾಸದು. ಬಿಜಾಪುರ, ನಂಬಿಗೇರಿ, ಆಮೇಲೆ ಯಾರು ನಮ್ಮ ವಸ್ತ್ರದ, ಅದಕ್ಕಿಂತ ಮೊದಲು ಎರ್ನಾಳ, ಇವರೆಲ್ಲ ಸಬ್ರೆಸ್ಟ್ ಬೋರ್ಡ್ಗಳು ತೆಗೆದು ನೋಡಿದ್ರಲ್ಲಿ 9 ವರ್ಷ ಯಾವನೂ ಮಾಡಿಲ್ಲ ಅಲ್ಲಿ. 9 ವರ್ಷ ಇವನು ಇಲ್ಲೇ ಇಡಕ್ಕೆ ಏನು ಕಾರಣ? ಇದ್ರ ಹಿಂದೆ ಯಾರು ಸಪೋರ್ಟ್ ಅದಾರ? ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಯಾರೈತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಬರುವಂತ ದಿನದಲ್ಲಿ ಅದನ್ನು ಬಹಿರಂಗ ಪಡಿಸ್ತೇನೆ. ಏನು ಇದು ನನಗೆ ಅನಿಸ್ತದೆ, ಆಡಳಿತ ಪಕ್ಷ ವಿರೋಧ ಪಕ್ಷವ್ರು ಕೂಡ ಇಟ್ಟಂಗೆ ಕಾಣಿಸ್ತಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷವ್ರು ಕೂಡ ಇಟ್ಟಂಗೆ ಕಾಣ, ಯಾಕಂದ್ರೆ ತಕರಾರು ಮಾಡೋರು ಇಲ್ಲಲ್ಲ. ಅಪ್ಪು ಪಟ್ಟಣ ಶೆಟ್ಟಿ ತಕರಾರು ಮಾಡೋದು, ಹೇಳೋದು, ಸ್ಟೇಟ್ಮೆಂಟ್ ಕೊಡೋದು, ಪ್ರೆಸ್ ಮೀಟ್ ಮಾಡೋದು, ಇದು ಒಂದು ಭಾಗ. ಆದ್ರೆ ಇಬ್ರು ಕೂಡಿ ಅವ್ನು ಇಟ್ಟಂಗೆ ಕಾಣಿಸ್ತಾರೆ ಬಹುತೇಕ. ಆ ಉಪನೋಂದಣೆ ಅವನು ಕೇಳಿದ್ರೆ ಏನಂತಾರೆ, ನಾವು ಉತ್ತಾರಿ ನೋಡ್ತೀನಿ ರೀ, ಐ ಡಿ ನೋಡ್ತೀನಿ ರೀ, ಸಹಿ ತಂಬ ಓದ್ತಿರ್ತಾರೆ ಮಾಡಿ ಅಂತ ಹೇಳ್ತಾನೆ. ಅವನದು ಸ್ಟೇಟ್ಮೆಂಟ್ ಅವ ಹಂಗೆ ಹೇಳ್ತಾನ. ಬಟ್ ಇದು ರೆಡಿ ಮಾಡೋರು ಬೇಕಲ್ಲ, ಉತ್ತಾರ ರೆಡಿ ಮಾಡೋರು ಬೇಕು, ಆಧಾರ್ ಕಾರ್ಡ್ ರೆಡಿ ಮಾಡೋರು ಬೇಕು, ಆ ಆಸ್ತಿ ಸರ್ವೆ ನಂಬರ್ ಹುಡ್ಕ್ಯಾಡ್ಕೊಂಬರೋರು ಬೇಕು. ಅದಕ್ಕೆ ಮಕ್ಕೊಂಡು ಮುಂಜಾನೆ ಎದ್ದು ಹೊತ್ತೊಂಡ್ರಿಗೆ ಆಸ್ತಿ ಐತಿ ಇಲ್ಲ ಅಂತೇಳಿ ಬಿಜಾಪುರ ಜನ ಅಷ್ಟು ಆತಂಕ ಒಳಗದಾರ. ಇದನ್ನು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹಳೆ ಪ್ರಕರಣಗಳನ್ನು ಎಲ್ಲ ಹುಡುಕಿ ತೆಗಿಬೇಕು. ಅವೆಲ್ಲವೂ ಕೂಡ ಯಾರು ಮೂಲ ಮಾಲಕರಾದ್ರೆ ಅವ್ರಿಗೆ ವಾಪಸ್ ರೀ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ. ಕಠಿಣವಾದಂಥ ನಿಮ್ಮ ಏನು ಕಲಂಗಳನ್ನು ಹಾಕಿ ಅವ್ರು ಸ್ವಲ್ಪ ದಿವಸ ಹೊರಗೆ ಬರಲಾರ್ದಂಗೆ. ಮತ್ತು ಒಳಗೆ ಅಲ್ಲ ರೆಡ್ಡಿ ಒಂದು ಯಾವುದೋ ಹೆಸರು, ನಾನು ಎಂ ಬಿ ಪಾಳ್ರು ಒಂದು ಯಾವುದೋ ಒಂದು ಹೆಸರು. ಹಾಂ, ಎಂ ಬಿ ಪಾಳ್ರು ಹೇಳ್ಯಾರ ಸರ್. ಇಲ್ಲ ಇಲ್ಲ, ನಮ್ಮ ಪ್ಯಾಟ್ಯಾಗ ಸರ್ ನಮ್ಮ BJP ಏನಾಗ್ಬಿಟ್ಟದ ಅಂದ್ರೆ ಸಮುದ್ರ ಆದಂಗೆ ಆಗ್ಬಿಟ್ಟದ. ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಎರಡು ದಿವಸ ಇರ್ತಾರೋ, ಅವ್ರ ಮೆಂಬರ್ಶಿಪ್ ಇರೋಂಗಿಲ್ಲ, ಅವ್ರಿಗೂ ಸಕ್ರಿಯ ಸದಸ್ಯತ್ವ ಇರೋಂಗಿಲ್ಲ, BJP ಅಂತ ಹೇಳ್ಕೊಂಬಿಡ್ತಾರೆ. ನಮ್ಮ ಮನೆ ಮುಂದಿಂದ್ರಲ್ಲರು BJP, ಇಜುಗೋಡು ಮನೆ ಮುಂದಿಂದ್ರಲ್ಲಿ BJP, ಬಸನಗೌಡ ಮನೆ ಮುಂದಿಂದ್ರು BJP, MB ಪಾಳ್ಯ ಮನೆ ಮುಂದಿರೋ ಎಲ್ಲರೂ ಕಾಂಗ್ರೆಸ್, ಶಿವಪಾಳ್ಯ ಮನೆ ಮುಂದಿರೋ ಕಾಂಗ್ರೆಸ್. ಹಿಂಗೆ ಆಗ್ಬಿಟ್ಟ ಸರ್ ಅರ್ಚಕ್ಕೆ ಅವ್ರು ಏನಾದ್ರು ಬೇಕಲ್ಲ, ಅದಕ್ಕೊಂದು ಏನು ಸದಸ್ಯತ್ವ, ಸಕ್ರಿಯ ಸದಸ್ಯತ್ವ, ಪದಾಧಿಕಾರಿ ಏನಾದ್ರು ಬೇಕಲ್ಲ, ಅದು ಏನೂ ಇಲ್ಲ ಇಲ್ಲ ಸರ್. ಅದು ಅದಕ್ಕೆ ಒಂದು ಯಾವುದು ರೆಡ್ಡಿ ಅಂತ ಹೆಸರು ಕೇಳೀನಿ ಸರ್ ನಾನು. ಸರ್ ಬಾಲರೆಡ್ಡಿ ರೀ, ಕೊಡ್ತೀನಿ ಸರ್, ಹೇಳ್ತೀನಿ ಸರ್ ನಿಮ್ಗೆ. ಆಮೇಲೆ ಹನುಮಂತ್ ನಂದೇಳ ಇಲ್ಲ ಹೇಳಿ ಸರ್, ಆಮೇಲೆ ಗೊತ್ತಾಗ್ತ ನಿಮ್ಗೆ ಹೆಸರು ನಿಮ್ಮ ಕಡೆ. ಹಾಂ ಬಂದಿಲ್ರಿ, ಸುಮ್ಮನೆ ನಾನು ಸುಮ್ಮನೆ ಹಂಗೆ. ಕೊನೆಯದಾಗಿ ನಾನು ಹೇಳುವಂಥದ್ದಂದ್ರೆ ಇದು ಇತ್ಯರ್ಥ ಆಗುವವರೆಗೆ ನಾನು ಬಿಡಂಗಿಲ್ಲ. ಇದು ಪೂರ್ತಿ ಅದೇನು ಜಮೀನು ಕಳ್ಕೊಂಡವರು, ಪ್ಲಾಟ್ ಕಳ್ಕೊಂಡವ್ರು ಆದ್ರೆ ಅವ್ರ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡ್ತೀನಿ. ಇದು ಇಷ್ಟಕ್ಕೆ ಕೈ ಬಿಡುವಂಥದ್ದಲ್ಲ. ಅವರವ್ರ ಜಮೀನು ಅವ್ರು ಪಡೆಯುವವರೆಗೆ ಮತ್ತು ಅವರವರು ಮಾಲಕರ ಮೂಲ ಆಸ್ತಿದಾರಿಗೆ ಸಿಗುವವರೆಗೆ ಕೂಡ ಎಲ್ಲ ಹಂತದ ಹೋರಾಟಗಳನ್ನು ಮಾಡಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ, ನಾನು ತಯಾರಾದೀನಿ. ಅದು ಒಂದು ತಿಂಗಳಲ್ಲಿ ಶಿವಡಿಗೆ ಹೋಗ್ಬೇಕು ಸರ್. ಹೋಗದೆ ಇದ್ರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಹೂಡ್ತೀನಿ. ಸಂಪರ್ಕ ಮಾಡ್ಬೋದು, ನನ್ನ ಮಾಹಿತಿ ಕೊಡಬೇಕು, ಅವ್ರ ಹೆಸರನ್ನು ಗುಪ್ತವಾಗಿ ಇಡ್ಲಾಗ್ತಾವ. ಅವ್ರು ಏನ್ರಿ ಆತಂಕ ಇತ್ತು, ಗುಂಡಾಗಳದಿಂದ ಬೆದರಿಕೆ ಧಮಕಿಗಳು ಬರ್ತಿದ್ದು ಅಂದರೂ ಕೂಡ ಅವರು ಯಾರದೂ ಹೆಸರು ನಾನು ಹೊರಗೆ ತೆಗಂಗಿಲ್ಲ. ಅವ್ರು ಬಂದು ನನ್ನ ಸಂಪರ್ಕ ಮಾಡ್ಬೋದು, ನನಗೆ ಫೋನ್ ಹಚ್ಚಿ ಅಥವಾ ನಮ್ಮ ಯಾರಾದರೂ ನಮ್ಮ ಸ್ನೇಹಿತರ ಮುಖಾಂತರ ಬಂದು ಭೇಟಿಯಾದ್ರೆ ಹೆಸರು ಬಹಿರಂಗ ಪಡಿಸಂಗಿಲ್ಲ. ಆದ್ರೆ ನನಗೂ ಒಂದು ಸ್ವಲ್ಪ ಮಾಹಿತಿ ಬೇಕು, ಯಾರ್ಯಾರಿಗೆ ಆಗ್ಯದ, ನಾಳೆ ಪೊಲೀಸ್ ಯಾರು ಬಿಟ್ಟು ಮತ್ತೆ ಯಾರಿಗೆ ಹೋಗ್ತಾನೆ, ಏನು ಮಾಡೋಕ್ಕಾಗಲ್ರಿ. ಮತ್ತು ಕೆಲವೊಬ್ರು ರಿಜಿಸ್ಟ್ರಿ ಮಾಡಿಲ್ಲ ಸರ್ ಅಂಜಿ, ಏಸ್ ರಿಜಿಸ್ಟ್ರಿ ಮಾಡಿಲ್ಲ. ಕೆಲವರು ಸರ್ಕಾರಿ ನೌಕರಸ್ಥರು, ಕೆಲವರು ಮಾಡಿಲ್ಲ, ಆ ಕೆಲವರು ಮಾಡ್ಯಾರ. ನಿಮ್ಗೆ ಈಗ ರಿಟೈರ್ಡ್ ಆದಮೇಲೆ ಈಗ ಹೇಳತ್ತಾರೆ. ಈಗ ನಮ್ಮಲ್ಲಿ ಕೆಲವು ರಿಟೈರ್ಡ್ ಮೇಲೆ ಪಟ್ಟಣ ಶೆಟ್ಟಿ ಎತ್ತಿದ್ರಲ್ಲ, ಅವ್ರ ಹೆಸರು ಹಾಕ್ಬೇಡ್ರಿ. ಅವ್ರು ರಿಟೈರ್ಡ್ ಆದ್ಮೇಲೆ ಹೇಳತ್ತಾರೆ, ನನ್ನೊಂದು ಪ್ಲಾಟ್ ಮತ್ತೊಬ್ರು ಮಾರ್ಯಾರ ಸಾಹೇಬ್ರ ಚೇಳ್ತಾರೆ ಈ. ಹೌದ್ರಿ, ಇಲ್ಲಿ ಈ ಸಲ ಬಿಡಂಗಿಲ್ಲ ತಿಳಿಯಿಲ್ಲ. ಅಲ್ಲಲ್ಲ, ಈಗ ನಾನೇನು ಹೇಳೇನ್ರಿ, ಈ ಯಾರ್ದು ಹಿತಾಸಕ್ತಿ ಇಲ್ಲ, ಯಾರ್ದು ಒತ್ತಾಯ ಇಲ್ಲ ನನಗೆ. ಸ್ವಲ್ಪ ನಾನು ರಾಜಕಾರಣದಾಗ ಸ್ವಲ್ಪ ಬಿಜಿ ಆದೆ, ಅವಾಗ ಬರೋಬ್ರಾಯ್ತು ಸಬ್ರೆಸ್ಟ್ ಚೇಂಜ್ ಹೆಚ್ಚು ಕಮ್ಮಿ ಆಗ ನಾನು ಆಗೇತ್ ಮಾಡಿದ್ದೆ.
ಅದು ಬೇರೆ ಬೇರೆ ನೋಡಿಲ್ಲ, ನೀವು ಪ್ರೆಸ್ ಮೀಟ್ಗಳು ಮಾಡಿಲ್ಲ ನಾನು. ಟಿಕೆಟ ಹೋರಾಟ ಇಲೆಕ್ಷನ್ ಇದ್ದಿರಬೇಕು, ಆ ಕಡೆ ಸಾರ್ವಜನಿಕ ಕೆಲಸ ಪಕ್ಷದ ಕೆಲಸ ಮಾಡ್ಕೊತಿದ್ದೆ. ಆದ್ರೆ ಈ ಸಲ ಮಾತ್ರ ಬಿಡಂಗಿಲ್ಲ, ಈ ಸಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಲೇಕದು, ಯಾವುದೇ ಹಂತಕ್ಕೆ ಹೋಗಿ ಮುಟ್ಟರು ಕೂಡ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ನಿಲ್ಸಂಗಿಲ್ಲ, ಆ ದಂಡಿಗೆ ಹಚ್ಚಿ ಬಿಡ್ತೀನಿ ಸರ. ಈ ಸ್ವಲ್ಪ ನಾನು ಫ್ರೀಯಾಗಿ ಖಾಲಿ ಇದ್ದೀನಿ, ಏನು ಬೇರೆ ಪ್ರಕರಣ ಕೆಲಸ ಇಲ್ಲ. ಯಾರು ಹೌದ್ರಿ? ಇಲ್ಲ, ಅವ್ರಿಗೆ ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳಿಲ್ಲ, ನಮ್ಮ ನಗರ ಶಾಸಕರ ಗಮನಕ್ಕೂ ಈ ವಿಷಯವನ್ನು ತಂದು ಅವರು ಬೇಕಾ ವಿಧಾನಸೌಧ ಮಾತಾಡಲಿ ಹೋಗಿ. ಶಾಸಕರು ನಮ್ಮ ಪಾರ್ಟಿಯವರು ಅದಾರಲ್ಲ, ವಿರೋಧ ಪಕ್ಷದಾಗ ಅದಾರ, ವಿರೋಧ ಪಕ್ಷದ ನಾಯಕರಿಗಿಂತ ಹೆಚ್ಚು ಕೆಲಸ ಮಾಡತ್ರಿ ಸದ್ದ ವಿರೋಧ ಪಕ್ಷ. ಅದೇ ಹೇಳಿಲ್ಲ ಸರ್, ವಿರೋಧ ಪಕ್ಷ ಆಡಳಿತ ಪಕ್ಷ ಸೇರಿಯಾದ ಕನಸಾತ ನನಗೆ ಒಂದು ಗೊತ್ತಿಲ್ಲ ಸರ್. ಇದು ತಾಲೂಕಾ ಉಪ ನೋಂದಣಿ ಅಧಿಕಾರಿ, ಇದರಲ್ಲಿ ಮೂರು ಮಂದಿ ಶಾಸಕರು ಬರ್ತಾರೆ. ಇದಕ್ಕೆ ಒಂದು ಬಿಜಾಪುರ, ತಿಕೋಟ ಸಾರಿ ಬಬಲೇಶ್ವರ, ಆಮೇಲೆ ನಾಗಠಾಣ, ಮೂರು ಶಾಸಕರು ಸಂಬಂಧಪಟ್ಬಿಡ್ತು. ಇದ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ತಂದಾರೋ ಅದು ಗೊತ್ತಿಲ್ಲ ನನಗೆ. ಆದ್ರೆ ನಾನು ಇನ್ನಾಗಿನ ಹೇಳಿದ್ರಲ್ಲ, ಈ ಶಾಸಕರು ಗಮನಕ್ಕೆ ಅದನ್ನು ನಾನು ಎಲ್ಲ ಬರೆದು ಮಾಹಿತಿ ಕೊಟ್ಟು ಅವರಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ತೀನಿ. ನಾನು ಏನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರು ಬರೆಯಾವದೀನಿ, ಅದನ್ನು ಅವರಿಗೆ ಕೊಡೋ ಒಂದು ಕಾಪಿ ಕೊಡ್ತೀನಿ. ಅವರು ಹೋಗಿ ವಿರೋಧ ಪಕ್ಷದ ಸ್ಥಾನದಾಗೇ ಅಲ್ಲಿ ವಿಧಾನಸಭೆಯೊಳಗೆ ಚರ್ಚೆ ಮಾಡಲಿ, ಅದಕ್ಕೆ ಅವರು ಪ್ರಶ್ನೆ ಮಾಡಲಿಲ್ಲ, ಏನು ತೊಂದರೆ ಅದು, ಅವರು ಸಹಾಯ ಬೇಕೇ ಆಗ್ತದೆ ಇದಕ್ಕೆ. ಆದ್ರೆ ನಾನು ಅಸಹಾಯಕ್ಕಲ್ಲ, ಸಹಾಯ ಬೇಕಾದ ನಾನು ಹೋರಾಟ ಮಾಡ್ತೀನಿ. ಇದರಾಗಿನ ಯಾರನ್ನೇ ಯಾರಿಗ್ರಿ ಭೂಮಾಪಿಯಾದವ್ರು ಎಲ್ಲರಿಗೂ ಒಂದು ದಂಡಿಗೆ ಹಚ್ಚಿ ಬಿಡುದು ಸರ. ಅವ್ರನ್ನ ಕುರ್ತಿ ಕುಟ್ಟು ಅಡಗಿಸಿ ಬಿಡುದು, ಮೊದ್ಲು ಹ್ಯಾಂಗೆ ಕೈಲಿ ಬರ್ದಾಕ್ರೆ ಉತ್ತಾರಿಲಿ ಯಾವ ಲಪಡ ಆಗ್ತಿದ್ಲ ಹಂಗೆ ಮಾಡೋದಾನೆ ಬಿಡುದಿಲ್ಲ. ಇದಕ್ಕೆ ನೋಡಾತ್ರಿ ಇನ್ನೊಂದು ಎರಡು ಮೂರು ನಿಮ್ಗೆ ಇನ್ನೊಂದು ಎರಡು ಮೂರು ಪ್ರೆಸ್ ಮೀಟ್ನಾಗ ಏನೇನು ಹಾಕೋದು ಗೊತ್ತಾಕ, ಒಂದು ತಿಂಗಳಾಗ ಮತ್ತೊಂದು ಈ ಹೋಗಿ ಬೆಂಗಳೂರಿಗೆ ಹೋಗಿ ಬರ್ತೀನಿ, ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಕೊಟ್ಟು ಬಂದಾಗ ಮತ್ತೊಂದು ಸಲ ನಿಮ್ಮ ಜೊತೆ ಸೇರ್ತಿಲ್ಲ, ಅವಾಗ ವಿಷಯಗಳು ಹಂಚ್ಕೋತೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.